ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಚೆನ್ನಾಗಿದೆಯಾ ಸ್ಥಳ? ತುಂಬ ಸುಂದರವಾಗಿ ಪ್ಲೆಸೆಂಟ್ ಆಗಿದೆ. ಇದು ಏರ್ಕಾಡ್ ಬೆಟ್ಟದಲ್ಲಿರುವ ಒಂದು ಭಾಗವೇ. ಈ ಪ್ರಕೃತಿ ಸ್ಥಳಕ್ಕೆ ಬರುವಾಗಲೇ ತುಂಬ ರಮ್ಯವಾಗಿದೆ, ತುಂಬ ಸಂತೋಷ. ಆರೋಗ್ಯವಾದ ಒಳ್ಳೆ ಗಾಳಿಯನ್ನು ಸೇವಿಸುತ್ತೇವೆ, ತುಂಬ ಶುದ್ಧವಾದ ಗಾಳಿ, ಪ್ರಕೃತಿ ಸೌಂದರ್ಯ. ಅಂದರೆ ಇದನ್ನು ಸೃಷ್ಟಿಸಿದ ದೇವರು ಎಷ್ಟು ಅದ್ಭುತವಾದವರು ಎಂದು ನೆನೆಸಿ ನಮ್ಮ ಹೃದಯ ದೇವರನ್ನು ಸ್ತುತಿಸಲು ಆರಂಭಿಸುತ್ತದೆ. ಪ್ರಕೃತಿಯನ್ನು ಇಲ್ಲಿ ಬಂದು ನೋಡಿದರೆ ಆ ರೀತಿಯಾಗಿ ಈ ರೀತಿ ಪ್ರಕೃತಿ ಸೌಂದರ್ಯಗಳನ್ನು ನಾವು ಹೋಗಿ ನೋಡಬೇಕು. ಅಲ್ಲಿ ಹೋಗಿ ನಮ್ಮ ದೇವರ ಸೃಷ್ಟಿಯನ್ನು ಕಂಡು ಆತನನ್ನು ಸ್ತುತಿಸಬೇಕು, ಅದು ಒಳ್ಳೆಯದು. ವರ್ಷಕ್ಕೆ ಒಮ್ಮೆಯಾದರೂ ನಾವು ಹಾಗೆ ಹೋಗಿ ಅಭ್ಯಾಸ ಮಾಡಿಕೊಳ್ಳಬೇಕು, ಸರಿನಾ? ಸರಿ. ಈಗ ಕೀರ್ತನೆಗಳು 84 5 ವಾಕ್ಯದಲ್ಲಿ ಒಂದು ಸುಂದರವಾದ ಕಾರ್ಯ ಹೇಳಲ್ಪಟ್ಟಿದೆ, ಏನು ಗೊತ್ತಾ? ದೇವರೇ, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಧನ್ಯರು ಅಂದರೆ ಆಶೀರ್ವದಿಸಲ್ಪಟ್ಟವರು ಎಂದು ಅರ್ಥ, ಬ್ಲೆಸ್ಸ್ಡ್ ವನ್. ಹಾಗಾದರೆ ಯಾರು ಆಶೀರ್ವದಿಸಲ್ಪಟ್ಟವರು? ಯಹೋವನಲ್ಲಿ ಬಲ ಹೊಂದುವವರು. ದೇವರಲ್ಲಿ ನಾವು ಬಲ ಹೊಂದಬೇಕು. ಹಾಗಾದರೆ ಕರ್ತನನ್ನು, ಆತನ ಅತ್ಯಧಿಕ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿ ಎಂದು ವಾಕ್ಯದಲ್ಲಿ ಇದೆ ಅಲ್ಲವಾ? ಹಾಗಾದರೆ ದೇವರೊಟ್ಟಿಗೆ ನಾವು ಬಹಳ ಅನ್ಯೋನ್ಯವಾಗಿರಬೇಕು. ಅದಕ್ಕೆ ಸತ್ಯವೇದವನ್ನು ಧ್ಯಾನಿಸಿ ಪರಿಶುದ್ಧಾತ್ಮನಿಂದ ತುಂಬಿ ಪ್ರಾರ್ಥಿಸಬೇಕು. ಪ್ರಾರ್ಥಿಸುತ್ತಾ ಕರ್ತನಲ್ಲಿ ನಮಗೊಂದು ಹೊಸ ಬಲ ಉಂಟಾಗುತ್ತದೆ. ಅವರು ಆಶೀರ್ವದಿಸಲ್ಪಟ್ಟವರು. ನೀವು ಹಾಗೆ ಮಾಡುತ್ತೀರಾ? ಇಂದು ಪ್ರಾರ್ಥಿಸಿದಿರಾ? ಪರಿಶುದ್ಧಾತ್ಮನಿಂದ ತುಂಬಿ ಪ್ರಾರ್ಥಿಸಿದಿರಾ? ಬೈಬಲ್ ಓದಿದಿರಾ? ವಾಕ್ಯ, ಪರಿಶುದ್ಧಾತ್ಮನ ಬಲ ನಿಮ್ಮನ್ನು ಬಲಪಡಿಸುತ್ತದೆ. ನಂತರ ತಮ್ಮ ಹೃದಯಗಳಲ್ಲಿ ಯಥಾರ್ಥ ಮಾರ್ಗಗಳನ್ನು ಇಟ್ಟಿರುವಂಥವರು. ಈ ಹೃದಯ ಬಹಳ ಮುಖ್ಯ. ದೇವರು ಏನು ಹೇಳುತ್ತಾರೆ ಅಂದರೆ, ಮನುಷ್ಯರು ಮುಖವನ್ನು ನೋಡುತ್ತಾರೆ, ದೇವರು ಹೃದಯವನ್ನು ನೋಡುತ್ತಾರೆ. ನೀವು ಮೋಹನ್ ಲಾಜರಸ್ ತುಂಬ ಸಿಂಪಲ್ ಆಗಿದ್ದಾರೆ, ಈ ಡ್ರೆಸ್ ಹಾಕಿಕೊಂಡಿದ್ದಾರೆ ಹಾಗೆ ನೋಡುತ್ತೀರಾ? ದೇವರು ಇದನ್ನೆಲ್ಲ ನೋಡಿ ಮರುಳಾಗುವುದಿಲ್ಲ. ಅವರು ನೋಡುವುದು ಹೃದಯ ಹೇಗಿದೆ. ಕೋಟು ಹಾಕಿಕೊಂಡು ಹೃದಯ ಶುದ್ಧವಾಗಿರುವವರು ಇದ್ದಾರಲ್ಲ, ಎಷ್ಟು ಜನರು ಇದ್ದಾರೆ. ಆದ್ದರಿಂದ ಹೊರಗಿನ ತೋರಿಕೆ ಉಡುಗೆ ಅದಲ್ಲ, ದೇವರು ಹೃದಯವನ್ನು ನೋಡುವವರು. ಏನೋ ನನ್ನ ಸೌಕರ್ಯಕ್ಕೆ ನನಗೆ ಈಸಿಯಾಗಿದೆ ಆದ್ದರಿಂದ ನಾನು ಹಾಕಿಕೊಂಡಿದ್ದೇನೆ. ಆದರೆ ಹೃದಯವನ್ನೇ ದೇವರು ನೋಡುತ್ತಾರೆ. ನನ್ನ ಹೃದಯ ಹೇಗಿದೆ ದೇವರ ಮುಂದೆ? ನನ್ನ ಹೃದಯ ಶುದ್ಧವಾಗಿದೆಯಾ? ನನ್ನ ಹೃದಯದಲ್ಲಿ ತಾರುಮಾರಾದ ಕಾರ್ಯಗಳಿದೆಯಾ, ಕೇಡಿನ ಕಾರ್ಯಗಳಿದೆಯಾ? ಇದನ್ನೆಲ್ಲ ದೇವರು ನೋಡುವರು. ಹಾಗಾದರೆ ನಮ್ಮ ಹೃದಯ ಕರ್ತನ ಮುಂದೆ ಶುದ್ಧವಾಗಿ ಇದ್ದರೆ ಮಾತ್ರ ನಾವು ಆಶೀರ್ವದಿಸಲ್ಪಟ್ಟವರು. ನಿಮ್ಮ ಹೃದಯ ಹೇಗಿದೆ? ಈ ಹೃದಯ ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ ಎಂದು ಎರೆಮೆಯದಲ್ಲಿ ನೋಡುತ್ತೇವೆ. ಹಾಗೆ ದೇವರು ಹೃದಯವನ್ನು ಪರೀಕ್ಷಿಸಿ ಶೋಧಿಸಿ ನೋಡುತ್ತಾರಂತೆ. ಪರೀಕ್ಷಿಸುವುದು ಪ್ರಯೋಗಾಲಯ. ಹಾಗಂದರೇನು? ಅದು ಲ್ಯಾಬ್. ಅದನ್ನೆಲ್ಲ ಪರೀಕ್ಷಿಸಿ ಮಾಡುವವರು ಎಲ್ಲವನ್ನೂ ಮೈನ್ಯೂಟಾಗಿ ಪರೀಕ್ಷೆ ಮಾಡುತ್ತಾರಲ್ಲವ? ಹಾಗೆ ದೇವರು ಹೃದಯವನ್ನು ಪರೀಕ್ಷಿಸಿ ನೋಡುತ್ತಾರಂತೆ. ಈ ಹೃದಯದಲ್ಲಿ ಏನಿದೆ, ಮೋಹನ್ ಲಾಜರಸ್ ಹೃದಯದಲ್ಲಿ ಏನಿದೆ ಎಂಬುದಾಗಿ. ಅದು ಶುದ್ಧವಾಗಿರಬೇಕಲ್ಲವ? ಆಗಾಗ ಕರೆ ಆಗುತ್ತದೆ, ಈ ಲೋಕದಲ್ಲಿ ಬಾಳುತ್ತೇವಲ್ಲವ? ಅದಕ್ಕೆ ಯೇಸುವಿನ ರಕ್ತ. ನಾವು ನಿತ್ಯವೂ ಅವರ ಸಮ್ಮುಖಕ್ಕೆ ಹೋಗಿ, ದೇವರೇ ಶುದ್ಧ ಹೃದಯವನ್ನು ಕೊಡಿರಿ, ನಿಮ್ಮ ರಕ್ತದಿಂದ ತೊಳೆದು ಶುದ್ಧ ಮಾಡಿರಿ ಎಂದು ನಾವು ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಾ ಈ ವಾಕ್ಯವು, ದೇವರ ಪ್ರಸನ್ನತೆಯು ನಮ್ಮನ್ನು ಪರಿಶುದ್ಧ ಮಾಡುತ್ತಲೇ ಇರುತ್ತದೆ. ಆದರೆ ಅದರಲ್ಲಿ ನಾವು ಗಮನ ಸಲ್ಲಿಸಬೇಕು. ನಾನು ಕರ್ತನಲ್ಲಿರಬೇಕು, ನನ್ನ ಹೃದಯ ಶುದ್ಧವಾಗಿರಬೇಕು, ಇದೆರಡರಲ್ಲಿ ನಾವು ಗಮನ ಸಲ್ಲಿಸಬೇಕು. ಆಗಲೇ ನೀವು ಆಶೀರ್ವದಿಸಲ್ಪಟ್ಟವರು, ಸರಿನಾ? ನಾನು ನಿತ್ಯವೂ ದೇವರ ಸಮ್ಮುಖಕ್ಕೆ ಹೋಗಿ ಹೃದಯವನ್ನು ತೆರೆದು ಪ್ರಾರ್ಥನೆ ಮಾಡುವೆ. ದೇವರೇ, ನಿಮ್ಮ ರಕ್ತದಿಂದ ಮತ್ತೊಮ್ಮೆ ನನ್ನ ಹೃದಯವನ್ನು ತೊಳೆಯಿರಿ. ನನ್ನ ಹೃದಯ ಕರೆಯಾಗಬಾರದು, ಕೆಟ್ಟು ಹೋಗಬಾರದು, ಅದರಲ್ಲಿ ಪಾಪದ ಕಸಗಳು ಸೇರಬಾರದು. ನನ್ನನ್ನು ಆಗಾಗ ಪರಿಶುದ್ಧಪಡಿಸಿ ಶುದ್ಧೀಕರಿಸುತ್ತಲೇ ಇರಬೇಕು. ದೇವರೇ ಕೃಪೆ ಕೊಡಿರಿ. ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಾ ಅವರು ನಮ್ಮನ್ನು ಪರಿಶುದ್ಧಪಡಿಸುತ್ತಲೇ ಇರುವರು. ಆ ಅನುಭವದಲ್ಲಿ ನಾವು ಮುಂದುವರೆದು ಬೆಳೆಯಬೇಕು, ಅದೇ ಮುಖ್ಯ. ಹೃದಯವನ್ನು ತಿಪ್ಪೆಗುಂಡಿಯ ಹಾಗೆ ಮಾಡಬೇಡಿರಿ. ತಿಪ್ಪೆಯಾದರೆ ಸೈತಾನನು ಪಾಪದ ಕಸಗಳನ್ನು ತಂದು ಹಾಕುತ್ತಲೇ ಇರುವನು. ಆಗಾಗ ಕ್ಲೀನ್ ಮಾಡಬೇಕು. ದೇವರ ರಕ್ತ ನಮ್ಮನ್ನು ತೊಳೆಯಲು ಸ್ಥಳ ಕೊಡಬೇಕು. ಶುದ್ಧೀಕರಿಸಿರಿ ದೇವರೇ ಎಂದು ಹೇಳಬೇಕು. ಶುದ್ಧ ಮಾಡುವರು, ಸರಿನಾ? ತಂದೆಯೇ, ನನ್ನ ಹೃದಯವನ್ನು ನೋಡುವಂತ ದೇವರು, ನಿಮ್ಮ ಮುಂದೆ ನನ್ನ ಹೃದಯ,
ಯಥಾರ್ಥವಾಗಿರಬೇಕು, ಶುದ್ಧವಾಗಿರಬೇಕು. ನೀವೇ ನನ್ನ ಹೃದಯವನ್ನು ತೊಳೆದು ಶುದ್ಧ ಮಾಡಬೇಕು, ಶುದ್ಧ ಮಾಡಿರಿ. ನಾವು ಪ್ರತಿಯೊಬ್ಬೊಬ್ಬರೂ ನಿಮ್ಮನ್ನು ನೋಡಿ ಹಾಗೆ ಪ್ರಾರ್ಥಿಸುತ್ತೇವೆ. ಈ ಮಗನು ಈ ಮಗಳು ಪ್ರಾರ್ಥಿಸುತ್ತಾರೆ, ನೀವು ತೊಳೆದು ಪರಿಶುದ್ಧ ಪಡಿಸಿರಿ, ನಿಮ್ಮ ಬಲವನ್ನು ಕೊಟ್ಟು ಮುನ್ನಡೆಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.